ಮೊನ್ನೆ ಮೊನ್ನೆ ದೇವನಹಳ್ಳಿಯ ಕಾಂಗ್ರೆಸ್ನವರು ಸಾಮೂಹಿಕ ರಾಜೀನಾಮೆ ಎಚ್ಚರಿಕೆಯನ್ನು ಕೊಟ್ಟಿದ್ರು ಒಂದು ವೇಳೆ ಕೆ ಎಚ್ ಮುನಿಯಪ್ಪ ಅವರಿಗೆ ಟಿಕೆಟ್ ಘೋಷಣೆ ಮಾಡಿದ್ರೆ ಅಂತ ಈಗ ಕೆ ಎಚ್ ಮುನಿಯಪ್ಪ ಅವರಿಗೆ ಟಿಕೆಟ್ ಕೊಟ್ಟಿದ್ದಕ್ಕೆ ಆಕ್ರೋಶ ವ್ಯಕ್ತಪಡಿಸುತ್ತಿದ್ದಾರೆ ಅದೇ ದೇವನಹಳ್ಳಿಯ ಕಾಂಗ್ರೆಸ್ನ ಕಾರ್ಯಕರ್ತರು ಭಿನ್ನಮತ ಭುಗಿಲೆದ್ದಿದ್ದ ದೇವನಹಳ್ಳಿ ಕಾಂಗ್ರೆಸ್ನಲ್ಲಿ ಕೆ ಎಚ್ ಮುನಿಯಪ್ಪ ಅವರಿಗೆ ಟಿಕೆಟ್ ಕೊಟ್ಟಿರೋದು ಅವರ ಆಕ್ರೋಶ ಕಾರಣ ಆಗಿದೆ ಈ ಹಿನ್ನೆಲೆಯಲ್ಲಿ ದೇವನಹಳ್ಳಿ ಕಾಂಗ್ರೆಸ್ ಕಚೇರಿಯಲ್ಲಿ ಕಾಂಗ್ರೆಸ್ ಮುಖಂಡರುಗಳ ಗೌಪ್ಯ ಸಭೆ ನಡೆಯತಾ ಇದೆ आ सभेयल्ली कांग्रेस मुखंडर नडुवे मातिन चकमकि नडेदिदे स्थळीयवरिगे टिकेट कोडबेकित्तु अन्नो आग्रह केळि बंदिदे क्षेत्रद नूरारु जन मुखंडरुगळु भागियागिद्दारे सो नम्मल्ले यारिगादरू टिकेट कोडबेकित्तु अवरन्न नावु गेलिसिकोंडु बर्तिद्वि के एच मुनियप्प अवरु कोडोदु बेकागिरलिल्ल अन्नो ओंदु ओत्ताय आ सभेयल्लि केळि बंदिदे जोतेगे मातिन चकमकिगू कूड कारण आगिदे देवनहळ्ळि विधानसभा क्षेत्रदिंद के एच मुनियप्पनवरु स्पर्धे माडुत्तिरुव विचारक्के संबंधपट्ट हागे मुनियप्पनवरे दयमाडि नम्म क्षेत्रवन्नु नमगे बिट्टु कोडि नीवु बेकाद्रे बेरे यावुदादरू क्षेत्रदल्लि स्पर्धे माडि अंत कांग्रेस नायकरु मनवि माड्कोंडिद्दारे नायकरु अन्नोदक्किंत देवनहळ्ळियिंद अल्लिन स्थळीय कार्यकर्तरु यारेल्ल टिकेट गागि अर्जि सल्लिसिदारो टिकेट आकांक्षिगळु यारिदारो अवरेल्ल के एच मुनियप्पनवरिगे मनवि माड्कोंडिद्दारे दयमाडि नम्म क्षेत्र नमगे बिट्टु कोडि ನೀವು ಬೇರೆ ಕಡೆ ಎಲ್ಲಾದರೂ ಬೇಕಾದರೆ ಸ್ಪರ್ಧೆ ಮಾಡಿ ಅಂತ ಜೊತೆಗೆ ಒಂದು ವೇಳೆ ಕೆಎಚ್ ಮುನಿಯಪ್ಪನವರೇ ಅಭ್ಯರ್ಥಿ ಅಂತ ಹೇಳಿ ಮುಂದೆ ಬರ್ದ್ರೆ ಅವರಿಗೆ ಸಪೋರ್ಟ್ ಮಾಡಬೇಕಾ ಅಥವಾ ಬೇಡವಾ ನಾವು ತಟಸ್ಥರಾಗಬೇಕಾ ಈ ಎಲ್ಲ ಗೊಂದಲಗಳು ಈ ಸಭೆಯಲ್ಲಿ ಉದ್ಭವ ಆಯಿತು ಯಾವ ಗೊಂದಲಗಳಿಗೂ ಕೂಡ ಅಲ್ಲಿ ಉತ್ತರ ಸಿಗಲಿಲ್ಲ ಅದೇ ರೀತಿ ಗೊಂದಲದಿಂದಲೇ ಸಭೆ ಮುಕ್ತಾಯ ಆಯಿತು ಒಟ್ಟಾರೆ ದೇವನಹಳ್ಳಿ ವಿಧಾನಸಭಾ ಕ್ಷೇತ್ರದಲ್ಲಿರುವಂತ ಕಾಂಗ್ರೆಸ್ ಈಗ ಭಿನ್ನಮತದಿಂದ ಕುದಿತಾ ಇದೆ ಕೆ ಎಚ್ ಮುನಿಯಪ್ಪನವರಿಗೆ ಟಿಕೆಟ್ ಕೊಟ್ಟಿದ್ದಕ್ಕೆ ಅಲ್ಲಿನ ಕಾಂಗ್ರೆಸ್ ಮುಖಂಡರು ಸ್ಥಳೀಯ ಮುಖಂಡರು ಆಕ್ರೋಶ ಭರಿತರಾಗಿದ್ದಾರೆ ಕೆಡದಾಗ ಮಾತಾಡೋದಾಗಿ ಯಾವುದೇ ಕಾರಣಕ್ಕೂ ಆಗಬಾರದು ನಮ್ಮ ಪಕ್ಷದ ಗೌರವವನ್ನು ಕಾಪಾಡಬೇಕಾಗ್ತದೆ ದೈಮಾಡಿ ಆ ನಿಟ್ಟಿನಲ್ಲಿ ಎಲ್ಲರೂ ಜವಾಬ್ದಾರಿಯಿಂದ ನಡೆಸಬೇಕು ಅಂತ ಹೇಳಿ ದೇವನಹಳ್ಳಿ ಪ್ರತಿನಿಧಿ ರಾಮಾಂಜಿ ನಮ್ಮ ಜೊತೆಗೆ ಫೋನ್ ಸಂಪರ್ಕದಲ್ಲಿದ್ದಾರೆ ರಾಮಾಂಜಿ ಒಂದು ರೀತಿಯಲ್ಲಿ ಕಾಂಗ್ರೆಸ್ ಈಗ ಒಂದೇ ಮನೆಯಾಗಿದೆಯಾ ಅಥವಾ ಎರಡು ಮೂರು ಬಾಗಲಾಗಿದೆಯಾ ಈ ಮನೆಗೆ ಅನ್ನೋ ಪ್ರಶ್ನೆ ಇದೆ ಕೆ ಎಚ್ ಮುನಿಯಪ್ಪನವರಿಗೆ ಈ ಕ್ಷೇತ್ರ ಬೇಡ ಅಂತಂದ್ರೆ ಬೇರೆ ಯಾವ ಕ್ಷೇತ್ರ ಒಂದು ವೇಳೆ ಕೆ ಎಚ್ ಮುನಿಯಪ್ಪನವರೇ ಮುಂದುವರೆದ್ರೆ ಆ ಕ್ಷೇತ್ರದಲ್ಲಿ ಕೆ ಎಚ್ ಮುನಿಯಪ್ಪನವರು ಸೋಲ್ತಾರಾ ಕಾಂಗ್ರೆಸ್ ಮುಖಂಡರ ಕೆಲಸ ಮಾಡದೆ ರಾಮಾಂಜಿ ಖಂಡಿತ ಏನಂತ ದೇವನಹಳ್ಳಿ ವಿಧಾನಸಭಾ ಕ್ಷೇತ್ರದಿಂದ ಸ್ಪರ್ಧೆ ಕಾಂಗ್ರೆಸ್ ಪಕ್ಷದಿಂದ ಸ್ಪರ್ಧೆ ಮಾಡಿದಕ್ಕೆ ಏನೊಂದು 13 ಜನ ಕೆಪಿಸಿಸಿಯಲ್ಲಿ ಅರ್ಜಿ ಸಲ್ಲಿಸಿದ್ರು ಈ 13 ಜನನ ಬಿಟ್ಟು ಏಕಾಏಕಿ ಅಂತಂದ್ರೆ ಹೈಕಮಾಂಡ್ ಕೆ ಎಚ್ ಮುನಿಯಪ್ಪನವರ ಮಾಜಿ ಕೇಂದ್ರ ಸಚಿವರಾದಂತ ಕೆ ಎಚ್ ಮುನಿಯಪ್ಪ ಅವರಿಗೆ ಒಂದು ಟಿಕೆಟ್ ಘೋಷಣೆ ಮಾಡಿದ್ದಾರೆ ಈ ಒಂದು ಹಿನ್ನೆಲೆಯಲ್ಲಿ ದೇವನಹಳ್ಳಿ ವಿಧಾನಸಭಾ ಕ್ಷೇತ್ರದ ಕಾಂಗ್ರೆಸ್ ಪಕ್ಷದಲ್ಲಿ ಸಾಕಷ್ಟು ಭಿನ್ನಮತ ಈಗಾಗಲೇ ಸಾಕಷ್ಟು ಬುಗಿಲೇಳ್ತದೆ ಅಂತ ಈ ಹಿಂದೆನೂ ಸಹ ಕೆ ಎಚ್ ಮುನಿಯಪ್ಪ ಅವರಿಗೆ ಟಿಕೆಟ್ ಕೊಡಬಾರ್ದು ಅಂತ ಹೇಳ್ಬಿಟ್ಟು ರಾಜೀನಾಮೆ ಸಾಮೂಹಿಕ ರಾಜೀನಾಮೆ ಪತ್ರವನ್ನು ಸಹ ಇಲ್ಲಿನ ಆಕಾಂಕ್ಷಿಗಳು ಮತ್ತೆ ಇಲ್ಲಿರುವಂತಹ ಮಾಜಿ ಜಿಲ್ಲಾ ಪಂಚಾಯತಿ ಅಧ್ಯಕ್ಷ ಆಗಿರ್ಬೋದು ಮಾಜಿ ಜಿಲ್ಲಾ ಪಂಚಾಯತಿ ಸದಸ್ಯ ಆಗಿರ್ಬೋದು ಬ್ಲಾಕ್ ಎಲ್ಲಾ ಬ್ಲಾಕ್ ನ ಕಮಿಟಿ ಅಧ್ಯಕ್ಷರು ಮತ್ತೆ ಪದಾಧಿಕಾರಿಗಳು ಎಲ್ಲಾನು ಸಹ ಸಾಮೂಹಿಕವಾಗಿ ಇನ್ನು ರಾಜೀನಾಮೆಯನ್ನು ಸಹ ಒಂದು ಕೆಪಿಸಿಸಿಗೆ ಒಂದು ರವಾನೆ ಮಾಡಿದ್ರು ಆದ್ರೂ ಸಹ ಇಲ್ಲಿನ ಹೈಕಮಾಂಡ್ ಏನಂದ್ರೆ ಕೆ ಎಚ್ ಮುನಿಯಪ್ಪನವರಿಗೆ ಇಲ್ಲಿ ದೇವನಹಳ್ಳಿ ವಿಧಾನಸಭಾ ಕ್ಷೇತ್ರದಿಂದ ಟಿಕೆಟ್ ಅನೌನ್ಸ್ ಮಾಡಿದೆ ಈ ಒಂದು ಹಿನ್ನೆಲೆಯಲ್ಲಿ ಈಗಾಗಲೇ ಸಾಕಷ್ಟು ಭಿನ್ನ ಮತ